ನಿಮ್ದು ಈವ್ನಿಂಗ್ ಕಾಲೇಜ್ ಅಲ್ಲ ಆಕ್ಚುಲಿ? ಓಕೆ ಓಕೆ. ಎಷ್ಟು ಸ್ಕೋರ್ ಬಂದಿದೆ? 88 ಸರ್. 88 ಓಕೆ. ಅಂದ್ರೆ ವಿಡಿಯೋ ಮತ್ತೆ ಪಿ ಡಿ ಎಫ್ ಕ್ಲಾಸ್ ನೋಟ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಈಸಿ ಅನ್ಸುತ್ತೆ, ಎಲ್ಲ ನೀಟಾಗಿ ಅರ್ಥ ಆಗ್ತಿದೆ ಅಲ್ವಾ? ನೀವು ಆಪ್ ತಗೊಂಡಾದ್ಮೇಲೆ ಹೆಂಗೆ ಸ್ಟಡಿ ಮಾಡಿದ್ರಿ, ಎಷ್ಟು ದಿನ ಸ್ಟಡಿ ಮಾಡಿದ್ರಿ? ಕ್ವಶನ್ ಪೇಪರ್ ತಗೊಂಡ್ವಿ, ಕ್ವಶನ್ ಪೇಪರ್ ಇತ್ತಲ್ಲ, 7 ವರ್ಷದ ಇತ್ತಲ್ವಾ, ಅದನ್ನ ತಗೊಂಡು ಅದ್ರಲ್ಲಿ ಯೂನಿಟ್ ವೈಸ್ ಹಾಕಿದ್ರಲ್ಲ ಸರ್. ಹೌದೌದೌದು, ಒಂದೊಂದು ಯೂನಿಟ್ ಇದೆಯಲ್ವಾ, ಅದ್ರಲ್ಲಿ ಯಾವ್ದಾದ್ರು ನಮ್ಗೆ ಡೌಟ್ ಇರೋವೋ ಅದ್ರಲ್ಲಿ ಯೂನಿಟ್ ಅಲ್ಲಿ ತೆಗೆದು ನೋಡ್ಕೊಂಡು ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ. ಓಕೆ ಓಕೆ ರೈಟ್. ಕೇಳ್ತಾ ಇದ್ರೆ ನೀಟಾಗಿ ಅರ್ಥ ಆಗುತ್ತೆ ಸರ್, ಡೈರೆಕ್ಟ್ ನಾವು ಎಕ್ಸಾಮ್ಗೆ ಹೋದಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದು ಮೇನ್ ಪ್ರಾಬ್ಲಮ್ ಏನಂದ್ರೆ ಪ್ರಾಕ್ಟೀಸ್ ಮಾಡಿರೋದು. ಅದು ಕರೆಕ್ಟ್ ಸರ್. ಹಾ, ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅದಾಗಲ್ಲ. ಅವ್ರಿಗೆ ನಮ್ದು ವಿಡಿಯೋಸ್ ಆಗ್ಲಿ ಪಿ ಡಿ ಎಫ್ ನೋಡ್ತಾ ಇದ್ರೆ ನೀಟಾಗಿ ನಿಮ್ದು ವಿಡಿಯೋ ಇದೆಯಲ್ಲ ಸರ್, ಅದು ಏನು ಬರಲ್ಲ ಅಂದ್ರೆ ಕೂಡ ನೀವು ನೋಡಿದ್ರೆ ಅರ್ಥ ಆಗುತ್ತೆ ವಿಡಿಯೋ ನೋಡಿದ ತಕ್ಷಣ. ಬಟ್ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರು ಪ್ರಾಕ್ಟೀಸ್ ಮಾಡಲ್ಲ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ಮಕ್ಕಳಿದಾರೆ, ಏನೋ ಸಮಸ್ಯೆ ಕಂಪ್ನಿದ ಅದು. ಅವ್ರಿಗೆ ನೋಡಿದ ತಕ್ಷಣ ಬರ್ಬೇಕು ಅಂದ್ರೆ ಆಗಲ್ಲ ಸರ್. ಹಾ ನೋಡಿ, ನಾನು ಅದನ್ನ ಹೇಳೋದು, ನೀವು ಪ್ರಾಕ್ಟೀಸ್ ಮಾಡಾಗ ವಿಡಿಯೋ ಮಾಡಿರೋದು ಫುಲ್ ಈಸಿ ಇದೆ ನೋಡಿದ್ರೆ ಅರ್ಥ ಆಗುತ್ತೆ ಅಲ್ಲಿ. ಹಾ, ಅಂದ್ರೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನೀವು ಮುಂದೆ ಮಾಡ್ಬೇಕಂದ್ರೆ ಈಸಿ ಆಗುತ್ತೆ. ಪಿ ಡಿ ಎಫ್ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ ಹಂಗಾರೆ. ಪಿ ಡಿ ಎಫ್ ಏನಕ್ಕೆ ಅಂತಂದ್ರೆ ಟೈಮ್ ಸೇವ್ ಆಗುತ್ತೆ ಅದು. ಹಾ, ಪಿ ಡಿ ಎಫ್ ಡೌಟ್ ಇದ್ರೆ ಒಂದ್ಸಲ ನೋಡ್ಕೊಂಡ್ರೆ ಸ್ಟೆಪ್ಸ್ ಎಲ್ಲಿ ಮಿಸ್ ಆಗಿದೀವಿ ಅಂತ ಫುಲ್ ಈಸಿ ಆಗುತ್ತೆ. ಓಕೆ ಓಕೆ, ಸರಿ ಸರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.